ಇದು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರಿಗೆ. ನಾನು ಮಂಡ್ಯ ನಮ್ಮೂರಿಗೆ ಬಂದಿದ್ದೀನಿ. ಸೊ ಮಂಡ್ಯದಲ್ಲಿ ಬಂದಾಗ ಇಲ್ಲಿ ಒಂದು ಸಮಸ್ಯೆ ಇದೆ, ಹೇಳಪ್ಪ ಏನು ಪ್ರಾಬ್ಲಮ್? ಪಾಂಡವಪುರ ತಾಲೂಕು ಕೆರೆ ತಿನ್ನೋರು ಮಂಡ್ಯ ಜಿಲ್ಲೆ. ಇಲ್ಲಿ ನೀರು ಬಿಟ್ಟಿಲ್ಲ, ಇಲ್ಲಿ ನೀರು ಬಿಟ್ಟಿಲ್ಲ ಕೆರೆಗೆ. ಬೇರೆ ಕಡೆ ಎಲ್ಲೆಲ್ಲಿ ಬಿಟ್ಟವ್ರೆ? ನಾಗಮಂಗಲ ಬಿಟ್ಟಿದ್ದಾರೆ. ನಾಗಮಂಗಲ ನಮಗಿಂತ ಮುಂದೆ ಅದು ಇರೋದು. ಕೇರ್ಪೇಟೆ, ಕೇರ್ಪೇಟೆಗೆ ಬಿಟ್ಟಿದೆ. ಆ ಕೆರೆಗೆಲ್ಲ ಬಿಟ್ಟಿದ್ದಾರೆ ಎಲ್ಲ ಕೆರೆ. ಆಮೇಲೆ ಇಲ್ಲಿ ಮೇಲ್ಪಟ್ಟಿ ಹತ್ರ ಸೂಳೆ ಕೆರೆ ಅಂತಿದೆ, ಅಲ್ಲಿಗೆಲ್ಲ ಬಿಟ್ಟಿದ್ದಾರೆ. ಅಲ್ಲೂ ಬಿಟ್ಟಿದೆ. ಇದೊಂದು ಕೆರೆಗೆ ಮಾತ್ರ ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲ? ಪಾಂಡವಪುರ ತಾಲೂಕ್ನಲ್ಲಿ MLA ಮತ್ತು MP ಇಬ್ಬರು ಸೇರಿಕೊಂಡು ಯಾತಕ್ಕೆ ತುಂಬಿಸ್ತಾ ಇಲ್ಲ. ಈಗ ಪಾಂಡವಪುರ MLA MP ಅವ್ರಿಗೆ ಹೇಳ್ತಾರೆ, ಯಾಕೆ ಈ ಊರವರು ಏನು ತಪ್ಪು ಮಾಡೋರೆ ಅಥವಾ ಏನು ಪ್ರಾಬ್ಲಮ್ಮು? ಸರ್ಕಾರದಿಂದ ಬಿಡಬೇಡ ಅಂತ ಹೇಳಿದ್ದಾರೆ. ಯಾರು ಸಿದ್ದರಾಮಯ್ಯ ಅವರು ಏನು ಹೇಳಿರಲ್ಲ, ನೀರು ಯಾರಿಗೂ ಬಿಡಬೇಡಿ ರೈತರಿಗೆ ಅಂತ ಅಲ್ವಾ? ಮತ್ತೆ ಯಾಕೆ ಬಿಟ್ಟಿಲ್ಲ ಈ ಊರವ್ರು? ಏನು ತಪ್ಪು ಮಾಡೋರೆ? ಈ ಊರು ಒಂದೇ ಊರಲ್ಲ ಸರ್, ಐದು ಊರು ಸೇರಿವೆ. ಐದು ಊರ ಹೆಸರು ಹೇಳಬೇಕು. ಲಕ್ಷ್ಮೀ ಕೆರೆ ತೊಣ್ಣೂರು, ಕೆರೆ ತೊಣ್ಣೂರು, ಟಿ ಎಸ್ ಛತ್ರ, ಇಂಗ್ಲಕುಪ್ಪೆ, ಇಂಗ್ಲಕುಪ್ಪೆ, ಹೊಸೂರು, ಸಂಕಳ್ಳಿ, ಬೇವನ್ಕುಪ್ಪೆ. ಬೇವನ್ಕುಪ್ಪೆ ಮಾತಾಡ್ತಾರ ಇಲ್ಲಿ ನೋಡ್ತಾರೆ. ಬೇವನ್ಕುಪ್ಪೆ, ಪಾಂಡವಪುರ, ಆಮೇಲೆ ಚಿಕ್ಕಡೆ, ಅಲ್ಲಿ ಗಂಟ್ಲು ಹೋಗುತ್ತೆ. ಇವೆಲ್ಲ ಜಾಗಗಳಿಗೆ ನೀರು ಬಿಡಿ ಸರ್. ಆಮೇಲೆ 36 ಅಡಿ ಕುಡಿಯೋ ನೀರು ಹೋಯ್ತಿದೆ ಸರ್. ವಾಟರ್ ಸಪ್ಲೈ ಕುಡಿಯೋ ನೀರು ಇದೆ ಕೇರಿ ಸ್ವಲ್ಪ. ಇನ್ನೊಂದು ಹೇಳ್ತೀನಿ ಸರ್, ಇದರಲ್ಲಿ ಮುಖ್ಯವಾಗಿ ಕುಡಿಯೋ ನೀರಿಗೆ ಅಡಿಯ ನೀರಲ್ಲಿ ನೀರು ತಗೊಂಡೋಗ್ಬೇಕು ಅಲ್ವೇ? ಕೆರೆ ನೀರು ನಿಂತ ನೀರ ತಗೊಂಡೋಗಿ ನಮಗೆಲ್ಲ ತೊಂದರೆ ಕೊಡ್ತಾ ಇದಾರೆ. ಕುಡಿಯೋ ನೀರಿಗೆ 20 ಹಳ್ಳಿ ಕೊಟ್ಟಿದ್ದಾರೆ ಮೇಲ್ಕೋಟೆ ಹೋಬಳಿಗೆ. ಇಲ್ಲಿ ನಮ್ಗೆ ಬಯಲಿಗೆ ನೀರಿಲ್ಲ, ಬೆಳೆಯೋಕೆ ಇದಿಲ್ಲ. ಹಳೆ ಬಯಲು ಯಾರ್ಪೇಟೆ MLA ಅವ್ರೆಲ್ಲಾನು ತುಂಬಿಸ್ಕೊಂಡ್ರ ಮೊದ್ಲು ನಮ್ಮ ತುಂಬಿಸ್ಬಿಟ್ಟು ತುಂಬಿಸ್ಬಿಟ್ಟು ಹೋಗಿ ಅಂತೇಳಿ ಯಾರ್ಪೇಟೆ MLA ಅವರು. ಆದ್ರೆ ಈ ತಾಲೂಕಿನ MLA ಮಾತ್ರ ಯಾಕೆ ಜೋಡಿಸ್ತಾ ಇಲ್ಲ, ಕೈ ಜೋಡಿಸ್ತಾ ಇಲ್ಲ ನೋಡಿ. ತಿರ್ಗಾಳಪ್ಪ ಯಾರ್ಪೇಟೆ MLA ಅವರು ಎಲ್ಲಾ ಕೆರೆನೂ ತುಂಬಿಸ್ಕೊಂಡವ್ರೆ ಅಡ್ಡ ಹಾಕೊಂಡು ಮೊದ್ಲು ನಮ್ಮ ಕೆರೆ ತುಂಬಿಸ್ಬಿಟ್ಟು ಮುಂದಕ್ಕೆ ತಗೊಂಡೋಗಿ ಅಂತ. ಇಲ್ಲೋದ್ರೆ ಪಾಂಡವಪುರ AW ಅವರು ಈ ಕೆರೆ ತುಂಬಿಸೋದು ಬೇಡ, ಮೊದ್ಲು ನಾಗಮಂಗಲಕ್ಕೆ ಹೋಗ್ಬೇಕು ನೋಡಿ. ಒಂದೇಳ್ತೀನಿ ಕೇಳಿ, ನಾಗಮಂಗಲ ಅಲ್ಲಿ ತುಂಬಿಸ್ಬೇಕು, ಅಲ್ಲಿ ತುಂಬಿಸ್ಬೇಕು ಅಂತಲ್ಲ, ಎಲ್ಲ ಕಡೆ ತುಂಬಿಸ್ಬೇಕು. ಯಾಕಂದ್ರೆ ಎಲ್ಲ ಕಡೆ ರೈತರವ್ರೆ, ಎಲ್ಲ ಕಡೆ ಜನರವ್ರೆ, ನೀರು ಇಲ್ದಿರ ಯಾರು ಬದುಕಕ್ಕಾಗಲ್ಲ. ನೀರು ಅವಶ್ಯಕತೆ ಎಲ್ರಿಗೂ ಇದ್ದೇ ಇರುತ್ತೆ. ಇದು ಫಸ್ಟ್ ಪ್ರಿಫರೆನ್ಸ್ ನಾಗಮಂಗಲ ಕೊಡಬೇಕು, ಇಲ್ಲ ಫಸ್ಟ್ ಪ್ರಿಫರೆನ್ಸು ಪಾಂಡವಪುರಕ್ಕೆ ಕೊಡಬೇಕು ಅನ್ನೋದೇನಿಲ್ಲ. ಹಳ್ಳಿ ಅಂದಮೇಲೆ ಎಲ್ಲ ಕಡೆ ಹೋಗ್ಬೇಕು ನೀರು, ಎಲ್ಲರಿಗೂ ಸಿಗಬೇಕು, ಎಲ್ಲ ಜಾಗಕ್ಕೂ ಸಿಗಬೇಕು. ಸಿಟಿಯಲ್ಲಿ ಹೆಂಗೆ ಎಲ್ಲರಿಗೂ ಕೊಡ್ತಾ ಇದ್ದೀರೋ ಹಂಗೆ ಕೊಡಬೇಕು. ಸಿಟಿಯಲ್ಲಿ ಕೊಟ್ಟಿಲ್ಲ ಅಂದರೆ ನಾವು ಬೈಕೊಂತೀರಿ. ಪಾಪ ರೈತರು ಏನು ಮಾಡ್ತಾರೆ, ಇಲ್ಲಿ ಕೊಟ್ಟಿಲ್ಲ ಅಂದಾಗ ಅಳ್ತಾರೆ. ಇದು ಬೇಕಾ ನಿಮಗೆ? ಇದು ನನ್ನ ಸಿದ್ದರಾಮಯ್ಯ ಅವರೇ, ಇದು ನಾನು ಮಾತಾಡ್ತಿರೋದಲ್ಲ, ಇಲ್ಲಿರೋ ಜನ ಮಾತಾಡ್ತಾ ಇರೋದು. ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲಿ ಯಾರಿದ್ದಾರೋ MP MLA ಅವ್ರಿಗೆ ಹೇಳಿ ಇಮಿಡಿಯೇಟ್ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಳಕ್ಕೇಳಿ, ನೀರು ಬಿಡೋಕ್ಕೇಳಿ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯ ಫಸ್ಟು ಎಕ್ಸ್ಪೆಕ್ಟ್ ಮಾಡೋದು ಒಂದು ನೀರು ಮತ್ತು ಊಟ. ಇಲ್ಲಿ ಊಟದ ವಿಷಯ ಬಂದರೆ ಇಲ್ಲಿ ರೈತರು ಸಮಸ್ಯೆಗಳು. ಇನ್ನೊಂದು ವಿಷಯ ಗೊತ್ತಾಯ್ತು ನನಗೆ, ಇಲ್ಲಿ 20,000 ರೂಪಾಯಿ ದುಡಿತಾರೆ ವರ್ಷಕ್ಕೆ. ಒಂದು ವರ್ಷಕ್ಕೆ 20,000 ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತಾರೋ ಅವರು, ಎಷ್ಟು ದಿನದಲ್ಲಿ ಬರ್ತಾರೋ ಅವರು. ಆಮೇಲೆ ಇಲ್ಲಿ ದುಡ್ಡುಗಳು, ಕೆಲವ್ರು ದುಡ್ಡು ಕೊಡಬೇಕಾಗುತ್ತೆ ಅಂತ ಲೋನ್ ಅಪ್ಲೈ ಲೋನ್ಗಳಿಗೆ ಶ್ಯಾಂಕ್ಷನ್ ಮಾಡ್ಕೊಳ್ಳೋಕ್ಕೆ ಇವ್ರುಗಳು ಹೇಳ್ತಾರೆ, ಜನ ಹೇಳ್ತಾರೆ ಇಲ್ವಾ? ಲೋನ್ಗಳು ಅಪ್ಲೈ ಮಾಡೋಕ್ಕೆ ದುಡ್ಡು ಕೊಡಬೇಕಂತ ಇವೆಲ್ಲ ಏನು ಅಲ್ಲ. ಲಂಚ ಇಸ್ಕೊಳೋರು ಒಂದು ಮಾತು ಹೇಳ್ತೀನಿ, ಬಡವ್ರ ಹೊಟ್ಟೆ ಮೇಲೆ ಹೊಡೆದು ತಾವು ಬಿರಿಯಾನಿ ತಿಂದರು ನಾನು ಎಕ್ಕಡಕ್ಕೆ ಸಮಾನ? ಅರ್ಥ ಆಯ್ತಾ? ಬಡವ್ರ ಹತ್ರನೇ ನೀವು ನೋಡಿ, ಸಾಕಾರ ಇರೋರ ಹತ್ರ ಹೋಗಿ ಹೆಂಗಾದರೂ ದೋಸ್ಕೊಂಡು ಹೋಗಿ, ನಾನೇನು ಕೇಳೋದ? ನಿಮ್ಮ ಇಷ್ಟ, ನಿಮ್ಮ ಮನೆ ಬರ, ನಿಮ್ಮ ತಲೆನೋವು. ಆದರೆ ಬಡವ್ರ ತಂಟೆಗೆ ಬಂದರೆ ನಾನು ಮಂಚತ್ವನೇ ಕಳ್ಕೊತೀನಿ. ಅರ್ಥ ಆಯ್ತಾ? ಇದು ರೈತರ ಆಸ್ತಿ. ರೈತರೇ ಕೇಳೋಕ್ಕೆ ತಮಗೆ ಲಂಚ ಕೊಡಬೇಕಾ? ಇದು ನಿಲ್ಬೇಕು. ಇಲ್ಲಿ ಯಾರೇ ಒಬ್ರು ಆಫೀಸರ್ಸ್ ಯಾರ್ಯಾರು ಇದಾರೋ ಅವ್ರಿಗೇನು ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಲೋನಿಂದ ಹಿಡಿದು ಪ್ರತಿ ಒಂದು ಕೂಡ ತಾವು ಕೊಡೋವಾಗ ಲಂಚ ಈಸ್ಕೊಂಡ್ಕೊಳ್ಳಿ. ಲಂಚ ಈಸ್ಕೊಂಡ್ರೆ ಅದು ಯಾವ ರೀತಿ ಆಗುತ್ತೆ ನೆಕ್ಸ್ಟು ಅದು ನಿಮ್ಗೆ ಗೊತ್ತು. ಅರ್ಥ ಆಯ್ತಾ? ಇದು ನಾನು ಹೇಳ್ತಾ ಇರೋದು, ಇದು ಎಲ್ಲ ಜನರ ಸಮಸ್ಯೆ. ನಾನು ರಾಜಕೀಯ ವ್ಯಕ್ತಿಯಾಗಿ ಮಾತಾಡ್ತಾ ಇಲ್ಲ, ನಾನು ಒಬ್ಬ ರೈತನ ಮಗನಾಗಿ ಮಾತಾಡ್ತೇನೆ. ನಮ್ಮ ತಾಯಿ ರೈತರು. ಅರ್ಥ ಆಯ್ತಾ? ರೈತರು ಕಷ್ಟ ಅರ್ಥ ಮಾಡ್ಕೊತೀನಿ. 20,000 ರೂಪಾಯಿ ಒಂದು ರೈತ ವರ್ಷದಲ್ಲಿ ಬದುಕಬೇಕು ಅಂದರೆ ತಿಂಗಳಿಗೆ ಎಷ್ಟು ಖರ್ಚು, ಅವ್ನು ತಿಂಗಳಿಗೆ ಎಷ್ಟು ಖರ್ಚು ಮಾಡಬೇಕು, ಆ ತಿಂಗಳದ್ದು ಅವ್ರ ಜೀವನದಲ್ಲಿ ಹೆಂಗಿರ್ತಾರೆ ಗೊತ್ತಾ? ಇಂಥವ್ರು ಹೊಟ್ಟೆ ಹೊಡೆದ್ಬಿಟ್ಟು ತಾವು ಹೊಟ್ಟೆ ತುಂಬಿಸ್ಕೊಬೇಕಾದ್ರು ಬೇಕಾ ಅಂತ ಹೇಳ್ತಾ, ಇದು ಸಿದ್ದರಾಮಯ್ಯ ಸರ್ಗೆ ಇದ್ರ ಬಗ್ಗೆ ಆ್ಯಕ್ಷನ್ ತಾವು ತೊಗೊಬೇಕು. ಯಾಕಂದರೆ ಮೊನ್ನೆ ಕಾವೇರಿ ಸಂಗಮದ ಆ್ಯಕ್ಷನ್ ತೊಗೊಂಡಿದ್ದೀರಾ,
ನಾನು ಖುಷಿಪಟ್ಟೆ. ಹಂಗೆ ನಮ್ಮ ಮಂಡ್ಯ ಊರು ನಮ್ಮ ಊರು ಆಗಿರೋದ್ರಿಂದ ಇಲ್ಲೂ ಆ್ಯಕ್ಷನ್ ತೊಗೊಬೇಕು. ನಮ್ಮೂರು ಅನ್ನೋದಕ್ಕಿಂತ ಇಡೀ ಕರ್ನಾಟಕನೇ ನಮ್ಮೂರು ಅಂತ ಅನ್ನೋ ನಾನು, ಇಡೀ ಪ್ರಪಂಚನೇ ನಮ್ಮೂರು ಅಂತ ಅನ್ನೋ ನಾನು. ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಬೇಕು. ಅದೇನಿದೆಯೋ ನೀರು ಬಿಡಿ, ಅವ್ರು ಕೇಳ್ತಿರೋದೇನು ಕುಡಿಯೋಕ್ಕೆ ನೀರು, ಯಾಕೆ ನೀರಿಲ್ವಾ? ನೀರಿಲ್ಲ ಅಂದರೆ ಮತ್ತೆ ಬೇರೆಯವ್ರಿಗೆ ಹೆಂಗೆ ಬಿಟ್ಟಿದ್ದೀರಾ? ಇರೋದನ್ನ ಹಂಚ್ಕೊಳ್ಳಿ, ಎಲ್ಲ ಕಡೆ ಎಷ್ಟು ಎಷ್ಟಿದೆಯೋ ಅಷ್ಟು ನೀರುಗಳು ಬಿಡಿ. ಇವಾಗ ಕಮ್ಮಿ ನೀರಿದ್ದರೆ ಕಮ್ಮಿ ಕಮ್ಮಿನೇ ಎಲ್ಲರಿಗೂ ಬಿಡಿ. ಒಬ್ರಿಗೆ ಬಿಟ್ಟು ಒಬ್ರಿಗೆ ಯಾಕೆ ಬಿಟ್ಟಿಲ್ಲ? ಈ ಊರವ್ರು ಏನು ತಪ್ಪು ಮಾಡೋಲ್ಲ, ಈ ಊರವ್ರು ನೀರು ಕುಡಿಕೊಡ್ದ, ಊಟನೂ ಮಾಡಲ್ಲ, ನೀರೂ ಕುಡಿಕೊಡ್ದು, ಮತ್ತು ಹೆಂಗೆ ಬದುಕ್ತಾ ರೈತರು? ಇವತ್ತು ನಾವು ಹೊಟ್ಟೆ ತುಂಬ ಊಟ ಮಾಡ್ತೀರಂದ್ರೆ ಒಬ್ಬ ರೈತಯಿಂದ, ರೈತ ಬೆಳೆ ಬೆಳಿಲಿಲ್ಲ ಅಂದರೆ ಊಟ ಮಾಡೋಕ್ಕಾಗುತ್ತಾ? ಅಮೇರಿಕಾದಿಂದ ತರ್ಸ್ಕೊಳ್ಳೋಕ್ಕಾಗುತ್ತಾ ತರಕಾರಿನ? ಏನು ಹೇಳ ಬಾಯ್ ಫ್ರಮ್ ದಿ ಸ್ಪರಿಂಗ್ ಸ್ಟಾರ್ ಹುಚ್ಚ ವೆಂಕಟ್. ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಬೇಕು. ಅದೇನಿದೆ ಐದು ಜಾಗಕ್ಕೆ, ಐದು ಜಾಗ ತಾತ ಹೇಳಿದ್ದಾರೆ, ಅದಕ್ಕೆ ನೀರುಗಳು ಬಿಡೋ ವ್ಯವಸ್ಥೆ ಮಾಡಿ. ಮನುಷ್ಯನಿಗೆ ಫಸ್ಟು ಬೇಕಾಗಿರೋದು ನೀರು, ಊಟ. ಈ ನೀರು ಊಟನೇ ಸರಿಯಾಗಿ ಕೊಡ್ತಾ ಇಲ್ಲ ಅಂದರೆ ಹೆಂಗೆ? ಬಾಯ್ ನೀರು.